ನಮಸ್ಕಾರ, ಮ್ಯಾಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗೋಲಿ ಪಾಯಸ ಮಾಡ್ತಾ ಇದ್ದೇನೆ. ಗೋಲಿ ಪಾಯಸ ಅಂದರೆ ಸಾಲಿನ ಅಡ್ಡಿ ಅಂತ ಹೇಳ್ತಾರೆ ಅದನ್ನು. ಅದಕ್ಕೆ ಬೇಕಾಗುವ ಸಾಮಗ್ರಿ: ನೆನೆಸಿದ ಬೆಳ್ತಿಗೆ ಅಕ್ಕಿ, ಒಂದು ಸಣ್ಣ ಒಂದು ಲೋಟ ತಗೊಂಡಿದ್ದೇನೆ ನೆನೆಸಿ ತೊಳೆದಿಟ್ಟದ್ದು, ಮತ್ತು ಕಾಯಿ ಹಾಲು, ಒಂದು ಕಾಯಿ ಇದ್ದು ಸಣ್ಣ ತೆಂಗಿನಕಾಯಿ, ಸ್ವಲ್ಪ ತೆಳ್ಳಗೆ ಹಾಲು, ಇದು ದಪ್ಪದ ಹಾಲು, ಮತ್ತು ಬೆಲ್ಲ, ಮತ್ತು ಏಲಕ್ಕಿ ಪರಿಮಳಕ್ಕೆ, ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ. ಇನ್ನು ಈ ಬೆಳ್ತಿಗೆ ಅಕ್ಕಿಯನ್ನು ಕರೆದುಕೊಂಡು ಬರುವ ನೋಡಿ. ಅಕ್ಕಿ ಕರೆದಾಯಿತು ನೋಡಿ, ಇಷ್ಟು ತೆಳ್ಳಗೆ ಮಾಡಿದ್ದೇನೆ ಹಿಟ್ಟು. ಇನ್ನು ಇದನ್ನು ಬಿಸಿ ಮಾಡುವ, ಗಟ್ಟಿಯಾಗುವವರೆಗೆ ಬಿಸಿ ಮಾಡುವ. ಈ ಗೋಲಿ ಪಾಯಸವನ್ನು ಶಿವರಾತ್ರಿಗೆಲ್ಲ ಮಾಡ್ತಾರೆ. ಇವತ್ತು ಶಿವರಾತ್ರಿ ಅಲ್ಲ, ಹಾಗೆ ಮಾಡುವ ಅಂತೇಳಿ ನೋಡಿ. ಗಟ್ಟಿ ಆಗ್ತಾ ಬಂತು, ಅಕ್ಕಿ ನಯಾಗಿ ರುಬ್ಬಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಮೊದಲೆಲ್ಲ ಈ ಗೋಲಿ ಪಾಯಸ ಜಾಸ್ತಿಯಾಗಿ ಮಾಡ್ತಿತ್ತು, ಈಗೆಲ್ಲ ಕಡಿಮೆ. ಈಗ ಬೇಳೆದು ಸೇಮಿಗೆ ಎಲ್ಲ ಮಾಡ್ತಾರೆ ನೋಡಿ. ಗಟ್ಟಿ ಆಯಿತು, ಇನ್ನು ಸ್ವಲ್ಪ ತಣಿಲಿ ನೋಡಿ. ಹಿಟ್ಟು ತಣ್ಣಗಾಗಿದೆ, ಇನ್ನು ಸಣ್ಣ ಸಣ್ಣ ಉಂಡೆ ಮಾಡುವ ಗೋಲಿ. ಇದು ಸಣ್ಣ ಸಣ್ಣದು ಮಕ್ಕಳಿಗೆ ಭಾರಿ ಇಷ್ಟ ಆಗ್ತದೆ, ಇದನ್ನು ನೋಡುವಾಗಲೇ ಗೋಲಿ ಪಾಯಸ ಅಂತೇಳಿ ತಿಂತಾರೆ. ಮತ್ತು ನೋಡಿ ಇದರಲ್ಲಿ ಸಹ ಹಾಗೆ ಬಿಸಿ ಬಿಸಿ ಹಾಲು ಕುದಿತಾ ಇರುವಾಗ ಇದಕ್ಕೆ ಹಿಟ್ಟು ಹಾಕಿ ಹೀಗೆ ಮಾಡಿದರೆ ಸಾಲಿನ ಅಡ್ಡಿ ಹಾಗೂ ಮಾಡಲಿ ಆಗ್ತದೆ. ಸಣ್ಣ ಸಣ್ಣದು ಮಾಡಬೇಕು ಉಂಡೆ ಆದಷ್ಟು. ನೋಡಿ ಗೋಲಿ ಮಾಡಿ ಆಯಿತು, ಒಂದು ಲೋಟ ಅಕ್ಕಿಯಲ್ಲಿ ಇಷ್ಟು ಗೋಲಿ ಆಯಿತು. ಇದು ಸಣ್ಣ ಸಣ್ಣದು ಮಾಡಿದರೆ ಪಾಯಸದಲ್ಲಿ ಚೆಂದ ಬೆಲ್ಲ ಹೇಳ್ಕೊಳ್ತದೆ, ದೊಡ್ಡದಾದರೆ ಹೇಳ್ಕೊಳ್ಳೋದಿಲ್ಲ. ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಇದಕ್ಕೆ ಇನ್ನು ಬೆಲ್ಲವನ್ನು ನೀರು ಮಾಡುವ, ಬೆಲ್ಲ ಒಂದು 200 ಗ್ರಾಮಿನಷ್ಟು ಉಂಟು. ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕಸ ಎಲ್ಲ ಇದ್ದರೆ ತೆಗೆಯುವ ಅಂತೇಳಿ. ನೋಡಿ ಬೆಲ್ಲ ನೀರಾಯಿತು, ಇದನ್ನಿನ್ನು ಗಾಳಿಸುವ ಏನಾದರೂ ಕಸ ಇದ್ದರೆ. ಇನ್ನು ಇದಕ್ಕೆ ಈ ತೆಳ್ಳಗಿನ ಕಾಯಿ ಹಾಲನ್ನು ಸಹ ಹಾಕುವ. ಕುದಿಲಿ, ಸರಿ ಕುದಿಲಿ. ಈಗ ನೋಡಿ ಕುದಿತಾ ಉಂಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸ್ವಲ್ಪ. ಇದಕ್ಕೆ ನೋಡಿ ಹೀಗೆ ಮಾಡಿ ಹೀಗೆ ಮಾಡಲಿಕ್ಕೂ ಆಗ್ತದೆ. ಇನ್ನು ಹೀಗೆ ಮಾಡಿಟ್ಟ ಗೋಲಿಯನ್ನು ಹಾಕುವ. ಈಗ ಸೌಟು ಹಾಕಬಾರ್ದು, ಸ್ವಲ್ಪ ಮುಚ್ಚಿಡುವ ಅಲ್ಲಿ ಸ್ವಲ್ಪ ಬೇಯಿ. ಈಗ ನೋಡಿ ಸಣ್ಣ ಸಣ್ಣದು ಮಾಡಿದ್ದಲ್ಲ ಹಾಗೆ ಬೆಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಇನ್ನು ಇದಕ್ಕೆ ಈ ದಪ್ಪ ಕಾಯಿ ಹಾಲನ್ನು ಹಾಕುವ. ಸರಿ ಕುದಿ ಬರಲಿ. ಏಲಕ್ಕಿ ಪೌಡರನ್ನು ಸಾಕುವ. ಈಗ ತಳ್ಳೆಗುಂಟು, ಇನ್ನದು ತಣಿಯುವಾಗ ದಪ್ಪ ಆಗ್ತದೆ. ಈಗ ನೋಡಿ ಸರಿ ಕುದಿ ಬಂತು, ಇನ್ನು ಬೆಂಕಿ ಆರಿಸ್ತೇನೆ. ಗೋಲಿ ಪಾಯಸ ರೆಡಿ ಆಯಿತು. ನೀವು ಸೊಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ, ನಮಸ್ಕಾರಗಳು.